ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ರಾಷ್ಟ್ರದ ಹಿತದೃಷ್ಟಿಯಿಂದ ಕೆಲವೊಂದು ಗಹನವಾದ ವಿಚಾರವನ್ನ ತಮ್ಮ ಜೊತೆ ಇವತ್ತು ನಾನು ಮಾತನಾಡ್ತಾ ಇದ್ದೇನೆ ಎಲ್ಲ ವಿಪಕ್ಷಗಳು ಒಂದಾಗ್ತಾ ಇದ್ದಾವೆ ಚುನಾವಣೆ ಹತ್ರ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ರಾಷ್ಟ್ರದ ಮುಂದಿನ ದಿನಗಳು ಹೇಗಿರ್ತವೆ ಅನ್ನುವುದರ ದಿಕ್ಸೂಚಿಯಾಗಿ ಇದೆಲ್ಲವೂ ಇವತ್ತು ನಮಗೆ ನಿಮಗೆ ಗೋಚರಿಸ್ತಾ ಇದೆ ಚುನಾವಣೆ ಅನ್ನೋದು ಯಾವತ್ತಿದ್ರು ನಂಬರ್ ಗೇಮ್ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಯಾರು ಹೆಚ್ಚು ಸೀಟ್ಗಳನ್ನ ಗೆಲ್ತಾರೋ ಅವರು ದೇಶವನ್ನ ಆಳ್ತಾರೆ ಹಾಗಾದ್ರೆ ದೇಶವನ್ನ ಆಳುವವರು ದೇಶವನ್ನ ಆಳಲಿಕ್ಕೆ ಸಮರ್ಥರಾಗಿದ್ದಾರ ಅವರ ಬಳಿ ಅಂತ ವಿಚಾರಧಾರೆ ಇದೆಯಾ ಯಾವ ಅಂಶದ ಮೇಲೆ ಇವರು ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಇದರ ಕುರಿತಾಗಿ ನಾವು ಇವತ್ತು ಮಾತನಾಡಬೇಕಾಗಿದೆ ಈಗ ವಿಪಕ್ಷಗಳೆಲ್ಲ ಒಂದಾಗ್ತಾ ಇರೋದು ಯಾಕೆ ಅಂತ ಇಷ್ಟು ದಿವಸ ನಾವು ಮಾತನಾಡಿದ್ವಿ ಆದರೆ ವಿಪಕ್ಷಗಳು ಒಂದಾದ ಮೇಲೆ ಯಾವ ಅಂಶದ ಮೇಲೆ ಚುನಾವಣೆಯನ್ನ ಇವರು ಎದುರಿಸ್ತಾರೆ ಎದುರುಗಡೆ ಇರುವಂತಹ ಸವಾಲುಗಳೇನು ಅನ್ನುವುದರ ಕುರಿತು ಇವತ್ತು ನಾವು ನೀವು ಮಾತಾಡೋಣ ಮೊದಲೇದಾಗಿ ಚುನಾವಣೆಗೆ ಮೂರು ರೀತಿಯ ರಣನೀತಿಗಳು ಭಾರತ ದೇಶದಲ್ಲಿ ಇದಾವೆ ಮೊದಲೇದಾಗಿ ಬಹುಸಂಖ್ಯಾತ ಹಿಂದೂಗಳ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೋಬೇಕು ಎಂಬತ್ತು ಪರ್ಸೆಂಟ್ ಹಿಂದೂಗಳಿದಿವಿ ನಾವು ನಮ್ಮ ವಿಶ್ವಾಸಾರ್ಹತೆಯನ್ನು ಉಳಿಸ್ಕೋಬೇಕು ನಮ್ಮನ್ನು ನಂಬಿಸಬೇಕು ನಾವು ಇವರು ನಮ್ಮ ದೇಶವನ್ನು ಆಳಲಿಕ್ಕೆ ಯೋಗ್ಯರು ಸಮರ್ಥರು ಕ್ಷಮತ್ವವನ್ನ ಹೊಂದಿದವರು ಅಂತ ಪರಿಭಾವಿಸಬೇಕು ಆವಾಗ ಈ ವಿಪಕ್ಷಗಳು ಗೆಲ್ಲಲಿಕ್ಕೆ ಸಾಧ್ಯ ಇದೆ ಎರಡನೆಯದಾಗಿ ಎರಡನೆಯದು ಈ ಬಹುಸಂಖ್ಯಾತರನ್ನ ಬಿಟ್ಟು ಬಿಡಬೇಕು ಕೇವಲ ಮತ್ತು ಕೇವಲ ಅಲ್ಪಸಂಖ್ಯಾತರನ್ನು ಓಲೈಸಬೇಕು ಅವರನ್ನು ಒಗ್ಗೂಡಿಸಬೇಕು ಅವರ ಎಲ್ಲ ಮತಗಳನ್ನು ವೋಟ್ ಬ್ಯಾಂಕ್ ಮಾಡಿ ಓಟ್ಗಳನ್ನು ಪಡೆಯುವ ಮೂಲಕ ಹೇಗಾದರೂ ಮಾಡಿ ಗೆಲ್ಲಬೇಕು ಅವರು ಒಗ್ಗಟ್ಟಾಗಿಬಿಟ್ರೆ ಒಂದೇ ಕಡೆ ಓಟನ್ನು ಹಾಕಿದ್ರೆ ಅವಾಗ ನಾವು ಗೆಲ್ಲಲಿಕ್ಕೆ ಸಾಧ್ಯ ಹಾಗಾದ್ರೆ ಮೂರನೇದು ಯಾವ್ದು ಮೂರನೇದು ಡಿವೈಡ್ ಅಂಡ್ ರೂಲ್ ಬ್ರಿಟಿಷ್ ಯಾವ್ದು ಮಾಡಿದ್ರು ಅದನ್ನ ಅಂದರೆ ಬಹುಸಂಖ್ಯಾತ ಹಿಂದೂಗಳನ್ನ ಜಾತಿ ಪಂಗಡ ಉಪಜಾತಿಯ ಆಧಾರದ ಮೇಲೆ ಒಡೆದು ಹಾಕಿ ಅವರು ಯಾವುದೇ ಪಕ್ಷಕ್ಕೆ ಪ್ರಬಲವಾಗಿ ಓಟನ್ನು ಹಾಕಲಾರದೆ ಧ್ರುವೀಕರಣಗೊಳ್ಳಲಾರದೆ ವಿಭಜನೆಯಾಗಿ ಅಲ್ಪಸಂಖ್ಯಾತ ಮತಗಳು ಒಂದೇ ಕಡೆ ಬಿದ್ದು ತನ್ನ ಮೂಲಕ ಚುನಾವಣೆಯನ್ನ ಗೆಲ್ಲಬೇಕು ಈ ಮೂರು ರಣನೀತಿಗಳು ಕಣ್ಣೆದರಿಗೆ ಇರುವಂಥವು ಹೌದಲ್ವ ಯೋಚನೆ ಮಾಡಿ ನಮ್ಮ ವಿಪಕ್ಷಗಳ ಗುರಿ ಏನಿದೆ ನಮ್ಮ ವಿಪಕ್ಷಗಳ ಗುರಿ ಯಾವತ್ತಿದ್ರೂ ಹಿಂದೂ ಧರ್ಮ ಅಲ್ಲವೇ ಅಲ್ಲ ಯಾಕೆಂದ್ರೆ ಹಿಂದೂಗಳು ಅಂದ್ರೆ ಅವರು ಕೋಮುವಾದಿಗಳು ಅನ್ನುವಂಥ ಹಣೆ ಪಟ್ಟಿಯನ್ನ ಅಂಟಿಸಲಿಕ್ಕೆ ಸಿದ್ಧರಾಗಿ ಕೂತಿರ್ತಾರೆ ಹಿಂದೂಗಳಂದ್ರೆ ಬಿಜೆಪಿಯವರು ಅಂತ ಇವರು ಪರಿಭಾವಿಸಿ ಆಗಿ ಹೋಗಿದೆ ನಾವು ರಾಷ್ಟ್ರದ ಹಿತಚಿಂತನೆ ಚಿಂತನೆ ಮಾಡುವವರು ನಮ್ಗೆ ಪಕ್ಷವೇ ಇಲ್ಲ ಸನಾತನ ಧರ್ಮ ಮುಖ್ಯ ನಮ್ಮ ರಾಷ್ಟ್ರ ಮುಖ್ಯ ನಮ್ಮ ಸನಾತನ ಸಂಸ್ಕೃತಿ ಉಳಿಯಬೇಕು ಅನ್ನುವಂಥ ನಮ್ಮ ಕಳಕಳಿ ಅವರಿಗೆ ಅರ್ಥವೇ ಆಗೋದಿಲ್ಲ ಕೇವಲ ಒಂದು ಪಕ್ಷಕ್ಕೆ ನಮ್ಮನ್ನ ಒಗ್ಗೂಡಿಸಿ ನಿಲ್ಲಿಸ್ತಾರೆ ಹಾಗಾದ್ರೆ ಇವರ ಅಜೆಂಡಾ ಏನಾಗಿದ್ದರೆ ಇವರು ಭಾರತೀಯ ಜನತಾ ಪಕ್ಷವನ್ನ ಸೋಲಿಸಲಿಕ್ಕೆ ಸಾಧ್ಯ ಈ ದೇಶದಲ್ಲಿ ಹಿಂದೂಗಳಿಗಿರುವಂತಹ ಹಲವಾರು ಸಮಸ್ಯೆಗಳಿದೆ ಒಂದಲ್ಲ ಎರಡಲ್ಲ ಆ ಸಮಸ್ಯೆಗಳನ್ನ ಇವರು ಬಗೆಹರಿಸಬಲ್ಲರ ಎನ್ನುವುದು ಬಹಳ ಮುಖ್ಯವಾಗುತ್ತೆ ಈ ದೇಶದಲ್ಲಿ ಸಹಸ್ರಾರು ವರ್ಷಗಳಿಂದ ಆಗಿರುವಂತಹ ದೌರ್ಜನ್ಯ ಏನಿದೆ ಈ ದೇಶದಲ್ಲಿ ಮೊದಲು ಮೊಘಲ್ರು ಬಂದು ಆಳಿದರು ತದನಂತರ ಬ್ರಿಟಿಷರು ಆಳಿದ್ರು ನಾವು ಓದ್ತಾ ಇರುವಂತಹ ಪಠ್ಯ ಪುಸ್ತಕದಲ್ಲಿ ನಮ್ಮ ದೇಶದ ಮಹಾಪುರುಷರ ಚರಿತ್ರೆಗಿಂತ ಜಾಸ್ತಿಯಾಗಿ ದಾಳಿಕೋರರ ಚರಿತ್ರೆ ಕಳ್ಳ ಕಾಕರ ಚರಿತ್ರೆ ಲೂಟಿಕೋರರ ಚರಿತ್ರೆಯೇ ಜಾಸ್ತಿ ಇದೆ ನಮಗೆ ಕ್ಲೈವ್ ಲಾಯ್ಡ್ ಬಗ್ಗೆ ಜಾಸ್ತಿ ಮಾಹಿತಿ ಇದೆ ನಮ್ಮ ಕಿತ್ತೂರು ಚನ್ನಮೂನ ಬಗ್ಗೆ ಮಾಹಿತಿ ಕಡಿಮೆ ಇದೆ ಸಂಗೊಳ್ಳಿ ರಾಯಣ್ಣ ಎರಡು ಪ್ಯಾರಾಗಿ ಸೀಮಿತ ಆಗ್ತಾರೆ ಆದರೆ ಲಾರ್ಡ್ ಮೌಂಟ್ ಬ್ಯಾಟನ್ ಎರಡು ಪುಟವನ್ನು ತೆಗೆದುಕೊತಾರೆ ಅವ್ರ ಜೊತೆ ಜವಾಹರ್ ಲಾಲ್ ನೆಹರು ಅವರ ಫೋಟೋ ಇರುತ್ತೆ ಅಂಥ ಪಠ್ಯವನ್ನ ನಾವು ಓದಿಕೊಂಡು ಇಡೀ ದೇಶವನ್ನು ಕೊಲೋನಿಯಲ್ ಆಗಿ ಮಾಡಿ ಹಾಕಲಾಗಿದೆ ಈ ಎಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಇದನ್ನ ಬದಲಿಸಿ ಸನಾತನ ಸಂಸ್ಕೃತಿಗೆ ಭಾರತದ ಹಿರಿಮೆಯ ಕುರಿತಾದಂತ ಪಾಠಗಳನ್ನ ನಾವು ಇಡ್ತೀವಿ ಅನ್ನುವಂತ ಪ್ರಣಾಳಿಕೆಯ ಅಂಶವನ್ನ ಇವರೆಲ್ಲ ಬರೆಯಬಲ್ಲರ ವಿಪಕ್ಷದವರು ಹಾಗೇನಾದ್ರೂ ಇವರು ಬರಿತೀನಿ ಅಂತ ಮಾತು ಕೊಟ್ರೆ ಈ ದೇಶದ ಹಿಂದೂಗಳು ಇವರಿಗೆ ಮತ ಹಾಕಿ ಎರಡನೇದಾಗಿ ಈ ದೇಶದ ಅತಿ ದೊಡ್ಡ ದುರಂತ ಏನಂದ್ರೆ ಇಲ್ಲಿರುವಂಥ ಮೊಘಲರು ಬಿಟ್ಟು ಹೋಗಿರುವಂಥ ಮಾಡಿ ನಮ್ಮದೇ ಯಾವ ಶಿಲ್ಪಗಳಿದಾವೆ ಅದರ ಮೇಲೆ ಬೇರೆ ಗುಂಬಜ್ಗಳನ್ನು ಇಟ್ಟು ತಮ್ಮ ಹೆಸರು ಹಾಕಿಕೊಂಡಿರುವಂಥ ಟೂರಿಸಂ ಪ್ಲೇಸ್ಗಳು ರಸ್ತೆಗಳು ಮೊಹಲ್ಲಾಗಳು ಏನಿದಾನೆ ಅದನ್ನೇ ಚಿತ್ರಿಸ್ತಾ ಅದನ್ನೇ ಯಾತ್ರಾ ಸ್ಥಳ ಅಂತ ತೋರಿಸ್ತಾ ಇದಾರೆ ಪ್ರವಾಸಿ ಸ್ಥಳ ಅಂತ ತೋರಿಸ್ತಾ ಇದ್ದಾರಲ್ಲ ಅದನ್ನ ಬದಿಗೊತ್ತಿ ಭಾರತ ದೇಶದಲ್ಲಿ ಅದಕ್ಕಿಂತ ಅದ್ಭುತವಾದಂತ ಯಾತ್ರಾ ಸ್ಥಳಗಳಿದ್ದಾವೆ ನಮ್ಮ ಸನಾತನ ಧರ್ಮವನ್ನು ಪ್ರತಿನಿಧಿಸುವಂಥವು ನಮ್ಮ ಹಿರಿಮೆಯನ್ನು ತೋರಿಸುವಂಥವು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥವು ಅಂಥ ಹಿಂದೂ ಟೂರಿಸಂಗೆ ನಾವು ಆದ್ಯತೆಯನ್ನು ಕೊಡ್ತೀವಿ ಅಂತ ಯಾರಾದರೂ ವಿಪಕ್ಷದವರು ತಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಮಾಡ್ತಾರ ಹಾಗೇನಾದರೂ ಮಾಡಿದರೆ ಅವರಿಗೆ ನಮ್ಮ ಮತವನ್ನು ಹಾಕೋಣ ಇನ್ನು ಮೂರನೇದಾಗಿ ಇವತ್ತು ಭಾರತ ದೇಶದ ಅತಿ ದೊಡ್ಡ ದುರಂತ ಏನಂದ್ರೆ ನಾವು ನಮ್ಮ ಹಬ್ಬ ಹರಿದಿನಗಳನ್ನು ಮಾಡಲಿಕ್ಕೆ ಪರ್ಮಿಷನ್ ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯತೆ ಒದಗಿದೆ ಒಂದು ಗಣೇಶ ಚೌತಿ ಮಾಡ್ತೀವಿ ಸಾರ್ವಜನಿಕ ಗಣಪತಿ ಪೆಂಡಾಲಲ್ಲಿ ಇಡ್ತೀವಿ ಅಂತಂದ್ರೆ ಪೊಲೀಸ್ ಪರ್ಮಿಷನ್ ತೆಗೆದುಕೊಳ್ಬೇಕು ಒಂಬತ್ತು ಗಂಟೆ ಹತ್ತು ಗಂಟೆಗಿಂತ ಮುಂಚೆ ಮೈಕ್ ಆಫ್ ಮಾಡಬೇಕು ಡಿಜೆ ಹಾಕಬಾರದು ವಿಸರ್ಜನೆಯನ್ನ ಅವ್ರು ಹೇಳಿದ ಜಾಗದಲ್ಲೇ ಮಾಡಬೇಕು ವಿಸರ್ಜನೆ ಮಾಡುವಾಗ ಗಲಾಟೆ ಆಗಬಾರದು ಜನ ಸೇರಬಾರದು ರಾಮನವಮಿಯ ಶೋಭಾಯಾತ್ರೆ ಮಾಡುವಾಗ ನೀವು ಸೂಕ್ಷ್ಮ ಪ್ರದೇಶಗಳಲ್ಲಿ ಓಡಾಡಬಾರದು ಎಲ್ಲಿ ಮುಸಲ್ಮಾನರ ಪ್ರದೇಶದಲ್ಲಿ ಓಡಾಡ್ತೀವಿ ಈ ರೀತಿಯದಾದಂತಹ ನಿಷೇಧವನ್ನು ಹೇಳುವ ಮೂಲಕ ತುರ್ತು ಪರಿಸ್ಥಿತಿಯನ್ನು ಅಘೋಷಿತವಾಗಿ ಇಲ್ಲಿಯ ವ್ಯವಸ್ಥೆ ಮಾಡ್ತಾ ಇರುವಂಥದ್ದು ಇನ್ನು ಮುಂದೆ ಭಾರತದ ಹಬ್ಬ ಹರಿದಿನಗಳಿಗೆ ವೈಜ್ಞಾನಿಕ ಹಿನ್ನೆಲೆ ಇದೆ ಭಾರತದ ಸನಾತನ ಸಂಸ್ಕೃತಿ ಅತ್ಯಂತ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಬಂತದ್ದು ಇದಕ್ಕೆ ನಾವು ಉತ್ಥಾನವಾಗಲಿಕ್ಕೆ ಏನು ಬೇಕೋ ಅದನ್ನು ಮಾಡಲಿಕ್ಕೆ ನಾವು ಸರ್ಕಾರ ಸಿದ್ಧ ಇದೆ ಅಂತ ಹೇಳುವಂತ ಪ್ರಣಾಳಿಕೆಯ ಅಂಶವನ್ನ ವಿಪಕ್ಷಗಳು ಬರೆಯಬಲ್ಲವ ಇನ್ನು ನಮ್ಮ ಯಾತ್ರಾ ಸ್ಥಳಗಳು ನಮ್ಮ ಯಾತ್ರಾ ಸ್ಥಳಗಳು ಎಲ್ಲವೂ ವಿವಾದಮಯವಾಗಿ ಉಳಿದಂಥವು ಪಕ್ಕದಲ್ಲಿಯೇ ಒಂದು ದೊಡ್ಡ ಗೋರಿ ಇಲ್ಲ ಒಂದು ಗುಂಬಜ್ ಇಲ್ಲ ಒಂದು ಮಜಾರ್ ಎಲ್ಲವೂ ನ್ಯಾಯಾಲಯದಲ್ಲಿರುವಂಥವು ನಮ್ಮ ಈಶ್ವರನ ಅಭಿಷೇಕ ಮಾಡಲಿಕ್ಕೆ ನಾವು ಕೋರ್ಟಿನ ಪರ್ಮಿಷನ್ ತಗ ತೆಗೆದುಕೊಳ್ಬೇಕು ಅಂಥ ವಿವಾದಾತ್ಮಕವಾದಂಥ ಸನ್ನಿವೇಶ ಬಂದೊದಗಿದೆ ನ್ಯಾಯಾಲಯದಲ್ಲಿದೆ ಅಂತ ಹೇಳಿ ಕೈ ಮುಚ್ಕೊಂಡು ಕೊಡೋ ಹಾಗಿಲ್ಲ ನಾವು ಇದನ್ನೆಲ್ಲ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಬೇಕಾಗಿ ನೂರಾರು ವರ್ಷಗಳಿಂದ ರಾಮ್ಲಲಾ ಮಂದಿರ ಮಾಡಲಿಕ್ಕೆ ಸಾಧ್ಯ ಆಗಲಾರದಂತ ಆಡಳಿತ ವ್ಯವಸ್ಥೆ ಈ ಇತ್ತು ಇವತ್ತು ನರೇಂದ್ರ ಮೋದಿ ಅವರಿಂದ ಅದಕ್ಕೊಂದು ವಿಮೋಚನೆಯಾಗಿ ಇವತ್ತು ಮರ್ಯಾದಾ ಪುರುಷೋತ್ತಮ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮ ಈ ದೇಶದಲ್ಲಿ ನಡೀತಾ ಇದೆ ಅಂಥದೊಂದು ಸಂಕಲ್ಪವನ್ನ ಈ ವಿಪಕ್ಷಗಳು ತೋರಿಸಬಲ್ಲವ ಯೋಚನೆ ಮಾಡಿ ನೋಡಿ ಇವ್ರು ಯಾರಾದ್ರೂ ಇದ್ರ ಬಗ್ಗೆ ಮಾತಾಡ್ತಾರ ಇವರು ಮಾತಾಡಿದ್ದೆ ಆದ್ರೆ ಖಂಡಿತವಾಗಿ ಇವರಿಗೆ ಮತವನ್ನು ಹಾಕುವ ಆದರೆ ವಿಪರ್ಯಾಸವೆಂದರೆ ವಿಡಂಬನೆ ಅಂದರೆ ಇವರು ತಮ್ಮ ಮೇಲಿರುವಂಥ ಮೊಕದ್ದಮೆಗಳಿಂದ ಹೇಗೆ ನಾವು ಮುಕ್ತಗೊಳ್ಳಬೇಕು ನಮ್ಮ ಮೇಲೆ ಈ ರೀತಿ ದಾಳಿ ಆಗಲಾರದ ಹಾಗೆ ಯಾವ ರೀತಿ ನಾವು ಗದ್ದುಗೆಯನ್ನು ಹಿಡಿಯಬೇಕು ಯಾವುದೇ ರೀತಿಯ ಸಂಧಾನವನ್ನು ಮಾಡಿಕೊಂಡು ಹೇಗಾದರೂ ಮಾಡಿ ಗದ್ದುಗೆಯನ್ನು ಹಿಡಿಯುವ ಮೂಲಕ ನಮ್ಮ ವಂಶ ಪಾರಂಪರೆಯನ್ನು ಹೇಗೆ ಮುಂದುವರಿಸಿಕೊಂಡು ಬರಬೇಕು ಅದರ ಕುರಿತಾಗಿ ವಿಪಕ್ಷಗಳ ಸಭೆ ಆಗ್ತಾ ಇದ್ದಾವೆ ವಿನಃ ಈ ಯಾವ ವಿಚಾರದ ಕುರಿತಾಗಿಯೂ ಇವರು ಚಿಂತಿಸಲಾರರು ಯೋಚಿಸಲಾರರು ಮತ್ತು ಅಂಥದೊಂದು ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಲಾರದು ಆಯ್ಕೆ ತಮ್ಮ ಕೈಯಲ್ಲಿದೆ ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಭಾಗಿತ್ವ ನಿಮ್ಮ ಸಹಯೋಗ ಇಲ್ಲದೆ ಈ ಅಭಿಯಾನ ಮುಂದುವರಿಸಲಿಕ್ಕೆ ಕಷ್ಟ ನಮಸ್ಕಾರ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಅದು ನಿಶುಲ್ಕವಾದಂಥದ್ದು ದುಡ್ಡು ಕೊಡಬೇಕಾಗಿಲ್ಲ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇದೆ ಅದನ್ನು ಪ್ರೆಸ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ